ಒಂದು ಸರಿ ಅನ್ನ, ಒಂದು ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ಮಾತಾಡಿದ್ರೆ, ನೀವು ಎಷ್ಟು ಆಸಕ್ತಿನಲ್ಲಿ ಹುಬ್ಳಿನಲ್ಲಿ ಅತ್ಯಾಚಾರ ಆದಾಗ, ಒಂದು ಕೊಲೆ ಆದಾಗ ದಿನಾ ಬಂದು ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಇದ್ರಲ್ಲ, ಇಂಗ್ಲೀಷ್ ಪ್ರೈಮ್ ಟೈಮು, ಕನ್ನಡ ಪ್ರೈಮ್ ಟೈಮು, ಹಿಂದಿ ಪ್ರೈಮ್ ಟೈಮು, ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ, ಯಾಕೆ ಅವಾಗೆಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ ಬಿ ಜೆ ಪಿ ನಾಯಕರು ಮಾತಾಡೋದಿಲ್ಲ, ಬರೇ ಒಬ್ಬರಿಬ್ಬರು, ನಿಜವಾಗ್ಲೂ ಬಿ ಜೆ ಪಿನಲ್ಲಿ ಇನ್ನೂ ಒಂದಿಬ್ಬರು ನೈತಿಕತೆ ಇರೋರು ಇದ್ದಾರೆ ಅಂತ ನಾನು ಹೇಳ್ಬೋದಪ್ಪ. ನಿಜವಾಗ್ಲೂ ಅವ್ರಿಗೇನಾದರೂ ನಾಚಿಕೆ ಶರಮ್ ಇದ್ದರೆ ಅವರು ಸ್ಟೇಜೇ ಹತ್ತಬಾರ್ದು ಅಂತ ಹೇಳ್ತಾರೆ. ಅವಾಗಲೂ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದಾಗ ವಿಪಕ್ಷ ನಾಯಕರು ಗಪ್ಚುಪ್ ಕೊಡ್ತಾರೆ, ವಿಜೇಂದ್ರ ಅವ್ರು ಗಪ್ಚುಪ್ ಕೊಡ್ತಾರೆ, ಬೇರೆಯವರೆಲ್ಲರೂ ಕೂಡ ಸುಮ್ಮನಿರ್ತಾರೆ, ಯಾಕೆ ಮಾತಾಡೋದಿಲ್ಲ? ಬಿ ಜೆ ಪಿ ನಾಯಕರು ಹೇಳ್ತಾ ಇರೋದು ಯಡಿಯೂರಪ್ಪ ಅವರು ಯಾವುದೇ ಪಕ್ಷದ ವೇದಿಕೆ ಹತ್ತಬಾರ್ದು, ಸಾರ್ವಜನಿಕರಲ್ಲಿ ಯಾವುದಾದ್ರೂ ವೇದಿಕೆ ಇದ್ದರೆ ಹತ್ತಬಾರ್ದು ಅಂತ ಹೇಳಿದಾಗ ಇವ್ರು ಯಾರೂ ಡಿಫೆಂಡ್ ಮಾಡಲ್ಲ ಅಲ್ಲ. ಇವತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವರೇ ಜೋಶಿ ಸಾಹೇಬ್ರೆ? ಬರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಮುನಿರತ್ನ ಬಂದ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿ ಜೆ ಪಿ ಅವ್ರು ಯಾರಾದರೂ ಒಬ್ಬರನ್ನ ಮಾತಾಡೋದು ಕೇಳಿದ್ದೀರಾ? ಹಾಂ, ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ, ನಾಚಿಕೆ ಬರಲ್ವ ನಿಮಗೆ?